ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಗದ್ಯ ಮೂರು ಧರ್ಮ ಸಮದೃಷ್ಟಿ ಇದೊಂದು ಶಾಸನ ಆರಿಸಿದ ಭಾಗ ಕನ್ನಡ ಬಾವುಟ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬುಕ್ಕರಾಯನ ಹಿರಿಮೆಯೇನು ಅರಿರಾಯ ವಿಭಾಡ ಹಾಗೂ ಭಾಷೆಗೆ ತಪ್ಪುವ ರಾಯರ ಗಂಡ ಎಂಬುದು ಬುಕ್ಕರಾಯನ ಹಿರಿಮೆಯಾಗಿದೆ ಬುಕ್ಕರಾಯನ ರಾಜ್ಯಭಾರದ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು ಬುಕ್ಕರಾಯನ ರಾಜ್ಯಭಾರ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಅಂದರೆ ವೈಷ್ಣವರಿಗೂ ಸಂವಾದ ನಡೆಯಿತು ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹ ಮಾಡಿದರು ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಭಕ್ತರು ಅಂದರೆ ವೈಷ್ಣವರು ಮಾಡುವ ಅನ್ಯಾಯಗಳನ್ನು ಭಿನ್ನಹ ಮಾಡಿದರು ಶ್ರೀ ವೈಷ್ಣವರೊಡನೆ ಮಹಾರಾಜನು ಏನು ಹೇಳಿದನು ಶ್ರೀ ವೈಷ್ಣವರೊಡನೆ ಮಹಾರಾಜನು ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಭೇದವಿಲ್ಲವೆಂದು ಹೇಳಿದನು ರಾಯನು ವಿಧಿಸಿದ ಕಟ್ಟಳೆಯನ್ನು ಮೀರಿದರೆ ಆಗುವ ಪರಿಣಾಮವೇನು ರಾಯರು ವಿಧಿಸಿದ ಕಟ್ಟಳೆಯನ್ನು ಮೀರಿದವನು ರಾಜದ್ರೋಹಿಯಾಗುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಧರ್ಮ ಸಮದೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರ ಗುಣವಿಶೇಷತೆಯನ್ನು ಹೇಗೆ ಕೊಂಡಾಡಲಾಗಿದೆ ಧರ್ಮದೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರನ್ನು ಪಾಷಾಂಡ ಅಥವಾ ನಾಸ್ತಿಕ ಸಾಗರ ಮಹಾ ಬಡಬ ಮುಖಾಗ್ನಿಯಂತಿರುವವರು ಶ್ರೀರಂಗರಾಜ ಪಾದ ಕಮಲಗಳಲ್ಲಿ ಮೂಲ ದಾಸರಾದವರು ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯಿಗಳು ಯತಿರಾಜ ರಾಜರಂತಿರುವವರು ಎಂದು ಕೊಂಡಾಡಲಾಗಿದೆ ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದನು ಕೋವಿಲ್ ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರ ಮುಖ್ಯ ಕ್ಷೇತ್ರದ ಸಕಲಾಚಾರ್ಯರು ಸಕಲ ಧರ್ಮಾನುಯಾಯಿಗಳು ಸಕಲ ಸಾತ್ವಿಕರು ಮೋಷ್ಟಿಕರು ತಿರುಪಣಿ ತಿರುವಿಡಿ ತಣ್ಣೀರವರು 48 ಕುಲದವರು ಸಾವಂತ ಸಾಮಂತರಾದ ಮಲೆನಾಡಿನವರು ತಿರಿಕುಲ ಜಾಂಬವಕುಲ ಒಳಗೊಂಡ 18 ನಾಡಿನವರನ್ನು ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಆಹ್ವಾನಿಸಿದರು ಜೈನ ಧರ್ಮದ ರಕ್ಷಣೆಗಾಗಿ ಬುಕ್ಕರಾಯನು ಕೈಗೊಂಡ ಕ್ರಮಗಳಾವುವು ಜೈನ ಧರ್ಮದ ಸುಧಾರಣೆಗಾಗಿ ಅಥವಾ ರಕ್ಷಣೆಗಾಗಿ ಬುಕ್ಕರಾಯನು ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳಗೊಳದ ಪುಣ್ಯಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗಾಗಿ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ
ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು, ಹಾಗೆ ಸಂಗ್ರಹಿಸಿದ ಆ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ 20 ಆಳುಗಳನ್ನು ನೇಮಿಸಿ ಉಳಿದ ಹೊನ್ನಿನಿಂದ ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಸುವುದು ಎಂದು ಶಾಸನ ಬರೆಯಿಸಿದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಧರ್ಮ ಸಮದೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದನು? ಬುಕ್ಕರಾಯನು ತನ್ನ ಆಳ್ವಿಕೆಯ ಕಾಲದಲ್ಲಿ ಜೈನರಿಗೂ ವೈಷ್ಣವರಿಗೂ ಕಲಹ ಉಂಟಾದಾಗ ಅದನ್ನು ಸರಿಪಡಿಸಲು ಕೋವಿಲ್ ತಿರುಮಲೆ, ಪೆರುಮಾಳ್ ಕೋವಿಲ್, ತಿರುನಾರಾಯಣಪುರ ಮುಖ್ಯ ಕ್ಷೇತ್ರಗಳ ಸಕಲಾಚಾರ್ಯರು, ಸಕಲ ಧರ್ಮಾನುಯಾಯಿಗಳು, ಸಕಲ ಸಾತ್ವಿಕರು, ಮೋಷ್ಟಿಕರು, ತಿರುಪಣಿ ತಿರುವಿಡಿ ತಣ್ಣೀರವರು, 48 ಕುಲದವರು ಮುಂತಾದವರನ್ನು ಒಳಗೊಂಡ 18 ನಾಡಿನವರನ್ನು ಧರ್ಮಸಭೆಗೆ ಆಹ್ವಾನಿಸಿದನು. ವೈಷ್ಣವರ ಕೈಯಲ್ಲಿ ಜೈನರ ಕೈಯನ್ನಿಟ್ಟು ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಭೇದವಿಲ್ಲವೆಂದು ಹೇಳಿದನು. ಮತ್ತು ಜೈನ ಧರ್ಮಕ್ಕೆ ಈ ಹಿಂದೆ ಇದ್ದಂತೆ ಪಂಚ ಮಹಾವಾದ್ಯಗಳು ಕಲಶವೂ ಸಲ್ಲಬೇಕೆಂದು ಭಕ್ತರ ಅಥವಾ ವೈಷ್ಣವರ ದೆಸೆಯಿಂದ ಜೈನರಿಗೆ ಹಾನಿಯುಂಟಾದರೆ ಅದನ್ನು ವೈಷ್ಣವರು ತಮ್ಮ ಹಾನಿಯೆಂದೇ ಭಾವಿಸಬೇಕೆಂದು ಹೇಳಿದನು. ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳಗೊಳದ ಪುಣ್ಯಕ್ಷೇತ್ರದಲ್ಲಿ ಜೈನರ ಅಂಗರಕ್ಷೆಗಾಗಿ ವೈಷ್ಣವರು ನೋಡಿಕೊಳ್ಳತಕ್ಕದ್ದು, ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು, ಹಾಗೆ ಸಂಗ್ರಹಿಸಿದ ಆ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ 20 ಆಳುಗಳನ್ನು ವೈಷ್ಣವರು ನೇಮಿಸಿ ಉಳಿದ ಹೊನ್ನಿನಿಂದ ಜೈನ ಧರ್ಮದ ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಸುವುದು ಎಂದು ಶಾಸನ ಬರೆಸಿದನು. ಈ ಶಾಸನವನ್ನು ಯಾರು ಮೀರುತ್ತಾರೋ ಅವರು ದೇಶದ್ರೋಹಿಯಾಗುತ್ತಾರೆ ಎಂದು ರಾಜ ಬುಕ್ಕರಾಯನು ಧರ್ಮ ಸಮದೃಷ್ಟಿಯನ್ನು ಹೀಗೆ ಆಚರಣೆಗೆ ತಂದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪಾಷಂಡ ಸಾಗರ ಮಹಾಬಡವಾ ಮುಖಾಗ್ನಿಹಿ. ಈ ವಾಕ್ಯವನ್ನು ಶ್ರೀ ಬಿಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜ ವೀರ ಬುಕ್ಕರಾಯನ ಕಾಲದ ಧರ್ಮ ಸಮದೃಷ್ಟಿ ಶಾಸನದ ಪ್ರಾರಂಭದಲ್ಲಿ ಶ್ರೀ ರಾಮಾನುಜಾಚಾರ್ಯರನ್ನು ಸ್ಮರಿಸುವ ಸಂದರ್ಭದಲ್ಲಿ ಶಾಸನಕಾರನು ಈ ಮಾತನ್ನು ಹೇಳುತ್ತಾನೆ. ಸಮುದ್ರದ ಮಧ್ಯದಲ್ಲಿ ಬಡಬಾನಲ ಇರುವಂತೆ ನಾಸ್ತಿಕರ ನಡುವೆ ಶ್ರೀ ರಾಮಾನುಜಾಚಾರ್ಯರು ಆಸ್ತಿಕರಾಗಿ ಶೋಭಿಸುತ್ತಿದ್ದರು ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವ ನಟ್ಟು ಪಾಲಿಸುವರು. ಈ ವಾಕ್ಯವನ್ನು ಶ್ರೀ ಬಿಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ. ರಾಜನಾದ ವೀರ ಬುಕ್ಕರಾಯನು ಶ್ರೀ ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದಾಗ ಆ ಸಮಯದಲ್ಲಿ ಸಭೆ ಕರೆದು ಅವರ ಕೈಕೈ ಹಿಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಶ್ರೀ ವೈಷ್ಣವರು ಜೈನ ಬಸದಿಗಳನ್ನು ಗೌರವಿಸಬೇಕು ಎಂದು ಶಾಸನ ಬರೆಸಿರುವುದರಲ್ಲಿ ರಾಜನಾದ ವೀರ ಬುಕ್ಕರಾಯನ ಧರ್ಮ ಸಮದೃಷ್ಟಿಯನ್ನು ಈ ಮೇಲಿನ ವಾಕ್ಯದಿಂದ ಕಾಣಬಹುದಾಗಿದೆ.
ಮಿಕ್ಕ ಹೊನ್ನಿಂಗೆ ಜೀರ್ಣ ಜಿನಾಲಯಗಳಿಗೆ ಸೊದೆಯ ನಿಕ್ಕುವುದು. ಈ ವಾಕ್ಯವನ್ನು ಬಿಎಂ ಶ್ರೀರವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ. ರಾಜನಾದ ವೀರ ಬುಕ್ಕರಾಯನು ಜೈನ ಧರ್ಮದ ಸುಧಾರಣೆಗಾಗಿ ಕೈಗೊಳ್ಳಬೇಕಾದ ಕಾರ್ಯಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಿದು ಪುನಶ್ಚೇತನಗೊಳಿಸಬೇಕು ಎಂಬ ವಿಶಾಲ ಮನೋಭಾವನೆಯನ್ನು ಈ ಮಾತಿನಲ್ಲಿ ನಾವು ಕಾಣಬಹುದಾಗಿದೆ. ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯಪ್ಪನು. ಈ ವಾಕ್ಯವನ್ನು ಶ್ರೀ ಬಿಎಂ ಶ್ರೀ ಅವರು ಬರೆದಿರುವ ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ. ರಾಜನಾದ ವೀರ ಬುಕ್ಕರಾಯನು ಶ್ರೀ ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಸಭೆ ಕರೆದು ಅವರ ಕೈ ಕೈ ಹಿಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿ ಶಾಸನ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ರಾಜನು ಮಾಡಿದ ಶಾಸನವನ್ನು ಯಾರೂ ಮೀರಬಾರದು. ಮೀರಿದರೆ ಅವರಿಗೆ ರಾಜದ್ರೋಹಿಗೆ ಆಗುವ ಶಿಕ್ಷೆಯೂ ಆಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ.